ಚಿಕ್ಕೋಡಿ ಜಿಲ್ಲಾ ರಚನೆಗೆ ಸಿಎಂ ಗೆ ಪತ್ರ ಬರೆದ ಸಚಿವೆ ಶಶಿಕಲಾ ಜೊಲ್ಲೆ ಹತ್ತು ಹಲವು ದಶಕಗಳಿಂದ ನಡೆದು ಬಂದ ಜಿಲ್ಲಾ ಹೋರಾಟ ಜಿಲ್ಲೆ ರಚನೆ ಆಗುವವರೆಗೂ ಮುಂದುವರಿಯಲಿದೆ ಚುನಾಯಿತ ಜನಪ್ರತಿನಿಧಿಗಳ ವಿಶ್ವಾಸಕ್ಕೆ ತೆಗೆದುಕೊಂಡು ಸಕಾರಾತ್ಮಕ ನೀತಿಯಲ್ಲಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ನಡೆಯುತ್ತಿದ್ದು ಆ ನಿಟ್ಟಿನಲ್ಲಿ ಮುಜರಾಯಿ ಹಜ್ ಮತ್ತು ವಕ್ತ ಸಚಿವೆ ಶಶಿಕಲಾ ಜೊಲ್ಲೆ ಅವರು ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಪತ್ರ ಬರೆದಿದ್ದು ಅವರಿಗೆ ಹೋರಾಟ ಸಮಿತಿಯಿಂದ ಹಾಗೂ ಈ ಭಾಗದ ಜನರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಎಂದು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಗೌರವ ಅಧ್ಯಕ್ಷ ಎಸ್ ವೈ ಹಂಜಿ ಹೇಳಿದರು ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭೌಗೋಳಿಕವಾಗಿ ಸುಧಾರಣೆ ಸಮಗ್ರ ಅಭಿವೃದ್ಧಿಗೆ ನಡೆದು ಬಂದ ಹಲವು ದಶಕದ ಹೋರಾಟ ಜಿಲ್ಲಾ ರಚನೆ ಕನಸಾಗಿದ್ದು ಅಭಿವೃದ್ಧಿ ನಿಟ್ಟಿನಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಸಕಾರಾತ್ಮಕ ಸ್ಪಂದನೆ ಮೆಚ್ಚುಗೆ ಅರ್ಹ ಸದಾಕಾಲ ಜಿಲ್ಲಾ ಹೋರಾಟ ಸಮಿತಿಯೊಂದಿಗೆ ಇರುವುದಾಗಿ ತಿಳಿಸಿದ್ದಾರೆ ನಿಗಮ ಮಂಡಳಿ ಅಧ್ಯಕ್ಷ ಡಿಎಂ ಐಹೊಳೆ ಶಾಸಕ ಗಣೇಶ್ ಹುಕ್ಕೇರಿ ಅವರು ಜಿಲ್ಲೆಗೆ ಧ್ವನಿ ಎತ್ತುವುದಾಗಿ ತಿಳಿಸಿದ್ದಾರೆ ಸಚಿವ ಉಮೇಶ್ ಕತ್ತಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಪಿ ರಾಜೀವ್ ಅವರು ಜಿಲ್ಲೆ ರಚನೆಗೆ ಬೆಂಬಲಿಸಿದ್ದಾರೆ ಎಂದರು ನಾವು ತಮಗೆಲ್ಲ ಬಹಳ ದಿವಸಗಳ ನಂತರ ಒಂದು ಆನಂದದ ವಿಷಯವನ್ನು ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೇವೆ ತಮಗೆಲ್ಲ ಗೊತ್ತಿರುವ ಹಾಗೆ ಜಿಲ್ಲಾ ಹೋರಾಟದ ವಿವಿಧ ಮಜಲುಗಳನ್ನು ನಾವು ಈಗಾಗಲೇ ಕಂಡಿದ್ದೇವೆ ಆ ಹೋರಾಟದ ಎಲ್ಲ ಮೈಲುಗಲ್ಲುಗಳನ್ನು ನಾವು ನೋಡಿದ್ದೇವೆ ಇವತ್ತ ಕಳೆದ ಹಲವಾರು ದಿನಗಳಿಂದ ಈ ಹೋರಾಟ ನಡೆಯತಾ ಬರ್ತಾ ಇದೆ ನಮ್ಮ ಎಲ್ಲ ಸನ್ಮಾನ್ಯ ಸದಸ್ಯರು ಕೂಡ ಅದಕ್ಕೆ ಬೆಂಬಲವನ್ನ ಮಾಡಿದ್ದಾರೆ ಆದ್ರೆ ಹೋರಾಟ ಅನ್ನೋದು ಹೆಂಗ ಅದ ಅಂದ್ರೆ ಅದು ಬಹಳ ಕಠಿಣವಾದಂತ ಮಾರ್ಗ ಅದು ಸರಳವಾದಂತ ಮಾರ್ಗ ಅಲ್ಲ ಬಹುಶಃ ಬಹಳಷ್ಟು ಸಲ ನಮಗೆ ಅತ್ಯಂತ ಸಕಾರಾತ್ಮಕವಾದಂತ ಒಂದು ವಿಚಾರವನ್ನ ನಮ್ಮ ಮುಂದೆ ಅವರು ತೋರಿಸಿಕೊಟ್ರು ಅದಕ್ಕಾಗಿ ನಾವು ಅವರಿಗೆ ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಮತ್ತೆ ಯಾಕೆ ನಮ್ಗೆ ಬಹಳಷ್ಟು ಆನಂದ ಆಗ್ತಾ ಇದೆ ಅಂತ ಕೇಳಿದ್ರೆ ನನ್ನ ಎಲ್ಲ ಪತ್ರಿಕಾ ಬಳಗಕ್ಕೆ ಪ್ರಿಂಟಿಂಗ್ ಮತ್ತು ಎಲೆಕ್ಟ್ರಾನಿಕ್ಸ್ ಎರಡೂ ನನ್ನ ಮಿತ್ರರಿಗೆ ಒಂದು ವಿಚಾರವನ್ನ ತಮಗೆ ತಿಳಿಪಡಿಸ್ತಾ ಇದ್ದೇನೆ ನಮ್ಮದು ಈ ಚುನಾಯಿತ ಪ್ರತಿನಿಧಿಗಳೊಂದಿಗೆ ಸಕಾರಾತ್ಮಕವಾದಂತಹ ನಿಲುವು ನಮ್ಮ ಅವರ ಸಹಕಾರವನ್ನು ಪಡ್ಕೊಂಡು ಅವರಲ್ಲಿ ವಿನಂತಿ ಮಾಡಿಕೊಂಡು ನಾವು ಘರ್ಷಣೆ ಮಾಡದೆ ಅವರ ಜೊತೆಗೆ ಇದ್ದುಕೊಂಡು ಅವರನ್ನ ವಿಶ್ವಾಸದೊಳಗೆ ತೆಗೆದುಕೊಂಡು ನಾವು ಈ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇವೆ ಅದಕ್ಕೆ ಸಕಾರಾತ್ಮಕವಾದಂತಹ ಅವರ ವಿಚಾರವೂ ಕೂಡ ನಮಗೆ ದಕ್ಕಿದೆ ಹೀಗಾಗಿ ನಾವು ಚಿಕ್ಕೋಡಿ ಜಿಲ್ಲಾ ವ್ಯಾಪ್ತಿಯೊಳಗೆ ನಾವು ಐಹೊಳೆ ಅವರನ್ನು ಭೇಟಿ ಆದಾಗ ಅವರು ತಮ್ಮಗ ನಾವು ಅಷ್ಟ ಅಲ್ಲ ಮಣಿಯೊಳಗೆ ಭೇಟಿ ಆದ್ವಿ ಮತ್ತು ವಿಧಾನಸೌಧದೊಳಗೂ ಕೂಡ ಭೇಟಿ ಆದಾಗ ಅವರು ನಿಮ್ಮ ಯಾವುದೇ ಈ ಚಿಕ್ಕೋಡಿ ಜಿಲ್ಲೆ ಹೋರಾಟಕ್ಕೆ ನಾವು ನನ್ನ ಶಕ್ತಿ ಮೀರಿ ನಾನು ನಿಮಗೆ ಬೆಂಬಲವನ್ನು ಕೊಡ್ತೇನೆ ಸರ್ಕಾರದ ದೃಷ್ಟಿಯೊಳಗೆ ನಾನು ಅವರ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ತಿಳ್ಕೊಂಡು ಹೇಳಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಜೊತೆಗೆ ಸನ್ಮಾನ್ಯರಾಗಿರ್ತಕ್ಕಂಥ ಸಹೋದರಿ ಶಶಿಕಲಾ ಜೊಲ್ಲೆ ಅವರು ಮುಜರಾಯಿ ಹಜ್ ಹಾಗೂ ವಕ್ತ ಸಚಿವರು ಅವರಲ್ಲಿಯೂ ಕೂಡ ನಾವು ವಿನಂತಿ ಮಾಡಿಕೊಂಡಿವಿ ಬಹುಶಃ ನಾವು ದೂರದ ಹಳ್ಳಿ ಒಳಗೆ ಭೇಟಿ ಆದಾಗ ಬಹುಶಃ ಸಾಯಂಕಾಲ 6 ಗಂಟೆಗೆ ಭೇಟಿ ಆದಾಗ ಅವರು ಜನಸಮೂಹದೊಳಗಿದ್ದಾಗಲೂ ಕೂಡ ನಮ್ಮ ಪ್ರತಿಕ್ರಿಯೆಗೆ ಅವರು ಸ್ಪಂದಿಸಿದರು ಅಷ್ಟೇ ಅಲ್ಲ ನಿಮ್ ಯಾವತ್ತು ಚಿಕ್ಕೋಡಿ ಜಿಲ್ಲೆ ಆಗೋ ತನಕ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳಬಯಸ್ತಾ ಇದ್ದೇನೆ ಅದರಂತೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸಂಸದರು ಅವರು ಕೂಡ ನನಗೆ ಬಹಳ ಆತ್ಮೀಯವಾಗಿ ನಮ್ಮನ್ನ ಬರಮಾಡಿಕೊಂಡು ತಮ್ಮ ವಿಚಾರವನ್ನು ಹೇಳಿದ್ರು ಎಲ್ಲ ನಾವು ಸಕಾರಾತ್ಮಕವಾಗಿ ನಾವು ಸ್ಪಂದಿಸ್ತೇವೆ ಅಂತ ತಿಳ್ಕೊಂಡು ಆಮೇಲೆ ಅದೇ ರೀತಿಯೊಳಗೆ ನಮ್ಮ ಈ ಭಾಗದ MLA ಆಗಿರತಕ್ಕಂಥ ಗಣೇಶನ್ನ ಹುಕ್ಕೇರಿ ಅವರನ್ನ ಭೇಟಿಯಾಗಿ ಆದ್ಮೇಲೆ ಆಮೇಲೆ ಜೊತೆಗೆ ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರಕಾಶನ್ನ ಹುಕ್ಕೇರಿ ಅವ್ರಿಗೆ ಭೇಟಿ ಆದಾಗ ಅವರು ಕೂಡ ನಮಗೆ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡು ಈ ಚಿಕ್ಕೋಡಿ ಜಿಲ್ಲೆಗಾಗಿ ನಾವು ಮನಃಪೂರ್ವಕವಾಗಿ ಪ್ರಯತ್ನ ಮಾಡ್ತೇವೆ ಅಷ್ಟೇ ಅಲ್ಲ ಈ ಚಿಕ್ಕೋಡಿ ಜಿಲ್ಲೆ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕಚೇರಿಗಳನ್ನು ಆಫೀಸ್ಗಳನ್ನು ತರಲಿಕ್ಕೆ ನಾವು ಮೊಟ್ಟ ಮೊದಲಿಗೆ ಪ್ರಯತ್ನ ಮಾಡ್ತೇನೆ ಅಂತ ತಿಳ್ಕೊಂಡು ಅವರು ನಮಗೆ ಆಶ್ವಾಸನೆ ನೀಡಿದರು ಜೊತೆಗೆ ಅಂಕ್ಲಿ ಒಳಗೆ
ನಮ್ಮ ಮಾನ್ಯ ಮಂತ್ರಿಯಾಗಿರತಕ್ಕಂತ ಭೂಷಣ್ ಸುಧಾಕರ್ ಅವರು ಬಂದಾಗ ಆ ಓಪನ್ ಆಗಿ ಆ ವೇದಿಕೆ ಮೇಲೆ ಅವರು ಸ್ಪಷ್ಟವಾಗಿ ಹೇಳಿದ್ರು ಇಲ್ಲ ಚಿಕ್ಕೋಡಿ ಜಿಲ್ಲಾ ಹೋರಾಟದ ಬಹಳ ಜನ ಎಲ್ಲ ಬಂದಿದ್ದಾರೆ ಆ ಹೋರಾಟವನ್ನ ಮಾಡ್ತಾ ಇದ್ದಾರೆ ನಾವು ಅವರು ಸ್ಪಂದಿಸಬೇಕು ಹಾಗೆ ಅಂತ ತಿಳ್ಕೊಂಡು ಹೇಳಿದಾಗ ಅಲ್ಲಿಯೂ ಕೂಡ ಸಕಾರಾತ್ಮಕವಾದಂತ ಸ್ಪಂದನೆ ಸಿಕ್ಕಿದೆ ಜೊತೆಗೆ ಈಗ ಎರಡು ಮೂರು ದಿವಸ ಹಿಂದೆ ಗಣೇಶನ ಉಕ್ಕೇರಿ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಹಾಗೆ ಅಂತ ತಿಳ್ಕೊಂಡು ಆಮೇಲೆ ನಮ್ಮ ಭಾಗದ ಹಿರಿಯರಾಗಿರತಕ್ಕಂತ ಈ ಭಾಗದ ಹಿತೈಷಿಗಳಾಗಿರತಕ್ಕಂತ ಉಮೇಶ್ ಅಣ್ಣ ಕತ್ತಿ ಅವರು ಕೂಡ ಅವರು ಸ್ಪಂದಿಸಿದ್ದಾರೆ ಚಿಕ್ಕೋಡಿ ಜಿಲ್ಲಾ ಆಗಬೇಕು ನೀವು ಎರಡು ಮಾಡ್ರಿ ಮೂರು ಮಾಡ್ರಿ ಆದ್ರೆ ಚಿಕ್ಕೋಡಿ ಜಿಲ್ಲಾ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿದ್ದಾರೆ ಅವರನ್ನು ಕೂಡ ನಾನು ಈ ಸಂದರ್ಭದೊಳಗೆ ಅಭಿನಂದಿಸ್ತಾ ಇದ್ದೇನೆ ಜೊತೆಗೆ ನಮ್ಮ ಪಿ ರಾಜು ಅವರು ಕೂಡ ಅತಿನಿ ಮಾಡಬೇಕು ಆದ್ರೆ ಚಿಕ್ಕೋಡಿಯನ್ನು ಕೂಡ ನೀವು ಜಿಲ್ಲಾ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿದ್ದಾರೆ ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಹೀಗಾಗಿ ಇವತ್ತು ಸನ್ಮಾನ್ಯರಾಗಿರ್ತಕ್ಕಂತ ಸಹೋದರಿ ಶಶಿಕಲಾ ಜೊಲ್ಲೆ ಅವರು ಮುಖ್ಯಮಂತ್ರಿಗಳಿಗೆ ನಮ್ಮ ಪರವಾಗಿ ಅವರು ವಿನಂತಿ ಮಾಡಿಕೊಂಡು ಚಿಕ್ಕೋಡಿಯನ್ನು ಜಿಲ್ಲೆ ಮಾಡಬೇಕು ಹೋರಾಟ ಬಹಳ ದಿವಸದಿಂದ ನಡೆಗುದಿಗೆ ಬಿದ್ದಿದೆ ಅದನ್ನು ತಾವು ಮಾಡಬೇಕು ಹಾಗೆ ಅಂತ ತಿಳ್ಕೊಂಡು ಅದರ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಅವರು ಲೆಟರ್ ಅನ್ನು ಕಳಿಸಿದ್ದಾರೆ ಆ ಲೆಟರ್ ಪತ್ರದ ಪ್ರತಿಯನ್ನ ನಮಗೂ ಕೂಡ ಅವರು ಕಳಿಸಿದ್ದಾರೆ ಇವತ್ತು ನಾವು ಅದನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಯಾಕಂದ್ರೆ ಅದು ಯಾರಿಗೂ ಗೊತ್ತಿದ್ದಿರಲಿಲ್ಲ ಆದ್ರೆ ಇವತ್ತು ಬಹಳ ಈ ಕೊರೋನಾದ ಸಂದರ್ಭದೊಳಗೆ ನಾವು ಇದನ್ನ ಯಾರಿಗೂ ಕೂಡ ಗಮನಕ್ಕೆ ತಂದಿಲ್ಲ ಇವತ್ತು ತಮ್ಮ ಕಡೆ ಏನೈತೆ ಅಂದ್ರೆ ಸರ ಒಂದು ತಾವು ಕೇಳಿದಂತ ಪ್ರಶ್ನೆ ಬಹಳ ಮಹತ್ವದ್ದು ಯಾಕಂದ್ರೆ ಇವತ್ತು ನಾವು ಯಾರು ಕೂಡ ಇವತ್ತೇನಿದೆ ಸರ ನಾವು ಸಾವಕಾಶವಾಗಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕೆಲಸವನ್ನು ಮಾಡಬೇಕು ಹಾಗೆ ಅಂತ ತಿಳ್ಕೊಂಡು ನಾವು ಮಾಡಕತ್ತೀವಿ ಅದಕ್ಕೆ ಸ್ಪಂದನಾಗಿದ್ರೆ ಸರ ಯಾಕಂದ್ರೆ ಇಷ್ಟು ದಿವಸವರೆಗೆ ನಾವು ಅವ್ರಿಗೆ ವಿರೋಧ ಮಾಡ್ತಿದ್ದೀವಿ ನಾವು ಕೂಡ ಮಾಡಿದ್ದೇವೆ ಯಾಕಂದ್ರೆ ಅವ್ರ ವಿರುದ್ಧ ಚಳವಳಿ ಮಾಡಿದ್ದೇವೆ ಆಮೇಲೆ ಚಿಕ್ಕೋಡಿ ಬಂದ್ ಮಾಡಿದ್ದೇವೆ ರಸ್ತಾ ರೋಕೋ ಮಾಡಿದ್ದೇವೆ ಜೈಲು ಬರೋ ಮಾಡಿದ್ದೇವೆ ಆದ್ರೆ ನಮ್ಗೆ ಈಗ ಅನ್ಸಕತ್ತದ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಈ ಕೆಲಸವನ್ನು ಮಾಡ್ಕೊಳ್ಬೇಕು ಹಾಗೆ ಅಂತ ತಿಳ್ಕೊಂಡು ಯಾಕಂದ್ರೆ ಅವ್ರಿಗೂ ಕೂಡ ವಿರೋಧ ಇಲ್ಲ ಚಿಕ್ಕೋಡಿ ಜಿಲ್ಲೆ ಮಾಡ್ಲಿಕ್ಕೆ ಯಾವ MLAಗಳು ವಿರೋಧ ಇಲ್ಲ ಶಾಸಕರು ವಿರೋಧ ಇಲ್ಲ MLC ಅವ್ರದ್ದು ವಿರೋಧ ಇಲ್ಲ ಆಮೇಲೆ ಸಂಸದರು ವಿರೋಧ ಇಲ್ಲ ಇವರೆಲ್ಲರೂ ವಿರೋಧ ಇಲ್ಲ ಇಚ್ಛಾಶಕ್ತಿ ಕೊರತೆ ಇದೆ ಎಲ್ಲರಲ್ಲಿ ಇಚ್ಛಾಶಕ್ತಿ ಬಹುಶಃ ಈ ಕಾಲ ಕೂಡಿ ಬಂದೈತಿ ಸರ ಬಹುಶಃ ನನಗನ್ನಿಸ್ತಾ ಇದೆ ಯಾಕಂದ್ರೆ ಅದಕ್ಕೆ ಸ್ಪಂದನೆ ಆಗ್ತಾ ಇದೆ ಅದಕ್ಕಾಗಿ ನಾನು ಹೆಚ್ಚಿಗೆ ತಮ್ಮ ಮುಂದೆ ವಿಷಯಗಳನ್ನ ಹೇಳ ಬಯಸ್ತಿಲ್ಲ ಆದ್ರೆ ಈ ಕೆಲಸ ಇವತ್ತು ವಿಧಾನಸೌಧದೊಳಗ ಮಂತ್ರಿ ಮಂಡಲದೊಳಗೆ ಚರ್ಚೆ ಆಗ್ತಾ ಇದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರಕ್ಕೆ ಅತಿನಿ ಅವರು ಕೂಡ ಬೆಂಬಲ ಸೂಚಿಸಿದ್ದಾರೆ ಅವರನ್ನು ಕೂಡ ನಾವು ಭೇಟಿಯಾಗಿದ್ದೇವೆ ಕುಮಟೋಳಿ ಅವ್ರಿಗೆ ಭೇಟಿಯಾಗಿದ್ದೇವೆ ಅವರು ಕೂಡ ಶಾಸಕರು ಹೋಗಿದ್ದಾರೆ ಆಮೇಲೆ ಕಾಗವಾಡದೊಳಗ ಶ್ರೀಮಂತ್ ಪಾಟೀಲ್ರು ಶಾಸಕರು ಅವರನ್ನು ಕೂಡ ಭೇಟಿಯಾಗಿದ್ದೇವೆ ಅವರು ಕೂಡ ಸ್ಪಂದಿಸಿದ್ದಾರೆ ಅಷ್ಟೇ ಅಲ್ಲ ವಿಧಾನಸೌಧದೊಳಗೂ ಕೂಡ ನಾವು ಅನೇಕರನ್ನ ಭೇಟಿಯಾಗಿ ಈ ಮನವಿಯನ್ನು ಅರ್ಪಿಸಿದ್ದೇವೆ ಮತ್ತು ಒಂದ್ ಏನೈತಂದ್ರ ನಮ್ಮ ಹೋರಾಟ ನಾವು ಘರ್ಷಣೆಗೆ ಇಳಿಯುದಿಲ್ಲ ಯಾಕಂದ್ರೆ ಘರ್ಷಣೆ ಈಗಾಗಲೇ ಬಹಳ ಸಲ ನಾವು ಇಳಿದಿದ್ದೇವೆ ಹೋರಾಟ ಮಾಡಿದ್ದೇವೆ ಆದ್ರ ಅದು ಈಗ ನಮಗನ್ನ ಸಾಕತ್ತದೆ ಅವರನ್ನು ವಿಶ್ವಾಸದೊಳಗೆ ತೆಗೆದುಕೊಂಡು ನಾವು ಈ ಕೆಲಸ ಮಾಡ್ಕೋಬೇಕು ಯಾಕಂದ್ರೆ ಇವತ್ತ ನಮಗ್ ಬೇಕಾಗಿದ್ದು ಏನು ಅಂದ್ರೆ ಜಿಲ್ಲೆ ಮತ್ತು ಅವ್ರದ್ ಮನಸ್ಸು ಕೂಡ ಇದೆ ಯಾಕಂದ್ರೆ ಇಲ್ಲದೆ ಇದ್ರೆ ನಮ್ಮ ಉಮೇಶ್ ಅಣ್ಣ ಕತ್ತಿ ಅವರಾಗ್ಲಿ ಗಣೇಶ್ ಅಣ್ಣ ಹುಕ್ಕೇರಿ ಅವರಾಗ್ಲಿ ಈ ವಿಚಾರವಾಗಿ ಮಾತಾಡ್ತಿರ್ಲಿಲ್ಲ ಈಗ ಮಾತಾಡ್ತಾ ಇದ್ದಾರೆ ಜೊಲ್ಲೆ ಅವರು ಕೂಡ ಈ ರೀತಿ ಲೆಟರ್ ಬರೀತಿ ಇದು ಪ್ರಪ್ರಥಮವಾಗಿ ನಮ್ಮ ಮಾನ್ಯ ಮಂತ್ರಿಗಳವರು ಇವತ್ತ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಇದು ಬಹಳ ಸಂತೋಷದ ವಿಷಯ ಯಾಕಂದ್ರೆ ಇದೇ ರೀತಿ ಎಲ್ಲಾ ಶಾಸಕರು ಮಾಡ್ಲಿ ಕೊಡ್ತೇನಂದಾರ ಆ ಬಹುಶಃ ನಮಗೆ ಇಷ್ಟು ಒಳಗೆ ಅವು ಪತ್ರಗಳು ಬರಬಹುದು ಅದನ್ನು ಕೂಡ ತಮ್ಮ ಗಮನಕ್ಕೆ ತರ ಬಯಸ್ತಾ ಇದ್ದೇನೆ ನಾವು ಏನಾಗಬೇಕು ಅಂದ್ರೆ ಈ ಜಿಲ್ಲೆ ಆದ್ಮೇಲೆ ನಮಗೆ ಈ ಭಾಗಕ್ಕೆ ಮೆಡಿಕಲ್ ಕಾಲೇಜು ಬರಬೇಕು ಇಂಜಿನಿಯರಿಂಗ್ ಕಾಲೇಜು ಬರಬೇಕು ನೋಡ್ರಿ ಇವತ್ತು ಅನೇಕ ಕಡೆ ಬೇರೆ ಬೇರೆ ಕಾಲೇಜುಗಳು ಬರಕತ್ತ ಅವನ ಹೆಸರು ಹೇಳುವುದಿಲ್ಲ ಆದ್ರೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗಿಂತ ಖಾಸಗಿ ಔದ್ಯೋಗಿಕ ಕೇಂದ್ರಗಳಿಗಿಂತ ಸರ್ಕಾರಿ ಕೇಂದ್ರಗಳು ಬರಲಿ ಅಂತ ತಿಳ್ಕೊಂಡು ನಮ್ಮದು ಸ್ಪಷ್ಟವಾದಂತ ನಿಲುವು ಐತಿ ಆದ್ರೆ ಆ ತಮ್ಮ ಮುಖಾಂತರವಾಗಿ ನಾನು ಸರ್ಕಾರಕ್ಕೆ ಇದನ್ನ ವಿನಂತಿ ಮಾಡ್ಕೊಡ್ತಾ ಇದ್ದೇನೆ ಸಮಿತಿ ಅಧ್ಯಕ್ಷ ತುಕಾರಾಂ ಕೋಳಿ ಸರ್ವಾಂಗೀಣ ಅಭಿವೃದ್ಧಿಗೆ ಚಿಕ್ಕೋಡಿ ಜಿಲ್ಲೆ ಕನಸು ಹೊತ್ತಿ ಮೂರು ದಶಕಗಳಿಂದ ದಿವಂಗತ ಬಿಆರ್ ಸಂಗಪ್ಪಗೌಡ ಅವರ ನೇತೃತ್ವದಲ್ಲಿ ನಡೆಯುತ್ತಿದ್ದು ಸಚಿವೆ ಅವರ ಪತ್ರ ಸಮಿತಿಯಲ್ಲಿ ಹೊಸ ಹುಮ್ಮಸ್ಸು ತಂದಿದೆ ಎಂದರು ಹಾಗೂ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸಿದರು ಚಿಕ್ಕೋಡಿ ಜಿಲ್ಲಾ ವ್ಯಾಪ್ತಿಯ ಜನರ ಜೀವನ ಮಟ್ಟ ಸುಧಾರಿಸಬೇಕು ಎಂಬ ಕನಸನ್ನು ಹೊತ್ತು ಶ್ರೀ ದಿವಂಗತ ಶ್ರೀ ಬಿಆರ್ ಸಂಗಪ್ಪಗೌಡ ಕಾಕಾರ ಅವರ ನೇತೃತ್ವದಲ್ಲಿ ಸುಮಾರು ವರ್ಷಗಳ ಹೋರಾಟದ ಪ್ರತಿಫಲ
प्रतिफल दिवस वो सूदिया तम मुद तम गमन ना तरक उद्देशन दिवस मान्य श्री एस वाई हंजी सर चिक्कोडी जिला होराट समित हंजी सर आदेश मेरे इवती दिवस पत्रिकागोष्ठी करो आ विषय ऐनपंद्रे नम चिक्कोडी जिले आगे अगर सकारात्मक स्पंदी अदे रीति भाग जन कूड़ा जनप्रतिनिधि कूड़ा ना भेटिया सकारात्मक स्पंदी नमग तम मुद्दा नडियन नम गमन तरता यीति नम होराट मुंदे जिले आगोदर कड़े अ ಈ ಸಂದರ್ಭದಲ್ಲಿ ಸುರೇಶ್ ಬ್ಯಾಕುಡೆ, ರುದ್ರಪ್ಪ ಸಂಗಪ್ಪಗೌಡ, ಸುರೇಶ್ ತೈವಾರ್, ತ್ಯಾಗರಾಜ್ ಕದಂ, ಎಂಎ ಪಾಟೀಲ್, ಅರ್ಜುನ್ ಚನ್ನವರ್, ರಮೇಶ್ ಬಸ್ತವಾಡೆ, ಬಸವರಾಜ್ ಢಾಕೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.